ಏನೇ ಮಾಹಿತಿ ಸಾಕಷ್ಟು ಕೇಂದ್ರ ಸರ್ಕಾರ ನಮ್ಮ ಪ್ರಧಾನಮಂತ್ರಿಗಳು ಸಮರ್ಥರದಾರೆ, ನಮ್ಮ ಅಮಿತ್ ಶಾ ಅವರು ಸಮರ್ಥರದಾರೆ. ಕಾಲಕಾಲಕ್ಕೆ ಏನು ನಿರ್ಣಯ ತೊಗೋಬೇಕು ಅನ್ನೋಂಥ ಸೂಕ್ತ ನಿರ್ಣಯ ಅವ್ರು ತೊಗೋತಾರೆ. ಅಲ್ಲ, ಬಿ ಜೆ ಪಿ ಇಮೇಜ್ ಹಾಳಾಗುತ್ತದೆ ಇಲ್ಲ, ಅದನ್ನು ಎಲ್ಲಾನು ಗಮನದಲ್ಲಿ ಕೇಂದ್ರದ ನಮ್ಮ ನಾಯಕರಿಗಿದೆ. ಅವರು ಸೂಕ್ತ ಸಮಯದಲ್ಲಿ ನನಗೆ ನೀವು ವಿಶ್ವಾಸ ಇದೆ, ಮಾನ್ಯ ಪ್ರಧಾನಮಂತ್ರಿಗಳು, ಮಾನ್ಯ ಅಮಿತ್ ಶಾಜಿಯವರು ಮತ್ತು ನಮ್ಮ ಮಾನ್ಯ ನಡ್ಡಾ ಅವರು ಮೂರು ಜನ ಕೂಡಿ ಕರ್ನಾಟಕಕ್ಕೆ ನಮ್ಮ ಪಕ್ಷಕ್ಕೆ ಯಾವುದೇ ರೀತಿ ಹಿನ್ನಡೆ ಆಗದ ರೀತಿಯಲ್ಲಿ ಒಳ್ಳೆಯ ನಿರ್ಣಯಗಳನ್ನು ತೆಗೆದುಕೊಳ್ಳುವಂಥ ಶಕ್ತಿ ಇದೆ. ಇಡೀ ದೇಶವನ್ನೇ, ಜಗತ್ತನ್ನೇ ಇವತ್ತು ನಮ್ಮ ದೇಶ ಕಡೆ ನೋಡುವಂಥ ಒಂದು ಪ್ರಧಾನಮಂತ್ರಿಗಳಿರೋದ್ರಿಂದ ನಮಗೆ ಯಾವುದೋ ಜನ್ಮ ಉತ್ಸವಗಳಿಂದ ನಾವು ಭಯಪಡೋ ಅವಶ್ಯಕತೆ ಇಲ್ಲ. ಬರೀ ಉತ್ಸವ, ಜನ್ಮ ಉತ್ಸವಕ್ಕೆ ಜನ ಹೋಗಿರ್ಬೋದು, ಅದು ಹೋಗ್ಯಾರ ಅಂತೇಳಿ ಅದೊಂದು ಈಗಾಗಲೇ ಸರ್ಕಾರ ಬಂದೈತೆ ಅನ್ನೋಂಥ ಹುಚ್ಚು ಭ್ರಮೆಯಲ್ಲಿ ಯಾರೂ ಇರೋದು ಬೇಡ. ಜನ ಭಾಳ ಬುದ್ಧಿವಂತ, ಕರ್ನಾಟಕ ಜನ ಭಾಳ ಬುದ್ಧಿವಂತರದಾರೆ. ಯಾವಾಗ ಯಾವಾಗ ಯಾವ ನಿರ್ಣಯ ತೊಗೊಂತ ಶಕ್ತಿ ಇದು ಮಾಡ್ತಾರೆ. ನನಗೇನೂ ಗೊತ್ತಿಲ್ಲ, ರಾಜ್ಯಾಧ್ಯಕ್ಷ ಬದಲಾವಣೆನೂ ಗೊತ್ತಿಲ್ಲ, ಏನು ನಿರ್ಣಯ ಆಗ್ತದೆ ಗೊತ್ತಿಲ್ಲ. ಸಂಘಟನಾ ಕಾರ್ಯದರ್ಶಿನೂ ಅದೇ ಜಿಲ್ಲೆಯವರು, ರಾಜ್ಯಾಧ್ಯಕ್ಷರು ಅದೇ ಜಿಲ್ಲೆಯವರು, ಏನು ಹಂಗೇನು ಇರುವುದಿಲ್ಲ ರೀ. ಯಾರು ಒಂದೇ ಜಿಲ್ಲೆಯವರು ಇರಬಾರ್ದು, ಇವರು ಇರಬೇಕು ಅಂತೇನಿಲ್ಲ. ಸಂಘಟನೆ ಯಾರು ಸಂಘಟನಾತ್ಮಕ ಒಂದು ಶಕ್ತಿ ಇದೆ, ಅವರು ಒಂದೇ ರಾಜ್ಯ ಒಂದೇ ಜಿಲ್ಲೆ ಒಂದೇ ತಾಲೂಕಿನವರು ಆದರೂ ಏನು ತಪ್ಪಿಲ್ಲ. ಆ ಒಂದು ಶಕ್ತಿ ಯಾರಿಗಿರ್ತದೆ ಅದನ್ನು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಭಾರತೀಯ ಜನತಾ ಪಾರ್ಟಿ ಕೂಡಿ ಅದನ್ನು ನಿರ್ಣಯ ಮಾಡ್ತದೆ. ಹಾಂ ರೀ, ಇಲ್ಲ ನಾ ಯಾವುದನ್ನು ಅಪೇಕ್ಷೆ ಮಾಡಿಲ್ಲ, ನಾ ಬಿಜಾಪುರ್ನಾಗ ಸುಮ್ಮನೆ ಕೂತೀನಿ. ಯಾವುದು ರೀ ಏ, ಯಾವುದೂ ಕೇಳಲ್ಲ, ನಮ್ಗೆ ಅಭಿಪ್ರಾಯ ಕೇಳಲ್ಲ, ಯಾರೂ ಭೇಟಿಯಾಗಿಲ್ಲ. ಸಾಮಾಜಿಕ ಜಾಲತಾಣದಲ್ಲಿ